ಹಾಯ್ ಗಾಯ್ಸ್, ಎಲ್ಲರಿಗೂ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ವಿಚಾರ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಭಾಷೆ ಗೊತ್ತಿದ್ರೆ ಸಾಕು, ಇನ್ನೊಂದು ಭಾಷೆಯನ್ನು ಯಾವ ರೀತಿ ಟೈಪ್ ಮಾಡುವುದು ಎನ್ನುವುದರ ಬಗ್ಗೆ ತಿಳ್ಕೊಳ್ಳಲಿದ್ದೇವೆ. ಇಲ್ಲಿ ಗೂಗಲ್ ಬೋರ್ಡ್ ಅಂತೇಳಿ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ ನಮಗೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ರೆ ನಮಗೆ ಸ್ಪೀಕ್ ಮಾಡಿದ್ರೂ ಅದು ಮಾತಾಡುತ್ತೆ, ಮತ್ತೊಂದು ಟ್ರಾನ್ಸ್ಲೇಟ್ ಕೂಡ ಮಾಡುತ್ತೆ. ನಮಗೆ ಒಂದೇ ಒಂದು ಭಾಷೆ ಗೊತ್ತಿದ್ರೆ ಸಾಕು, ಎಲ್ಲ ಭಾಷೆನೂ ಗೊತ್ತಿರಬೇಕಂತಿಲ್ಲ, ಒಂದೇ ಗೊತ್ತಿದ್ರೆ ಸಾಕು. ಆ ಭಾಷೆನ ಉಪಯೋಗಿಸ್ಬಿಟ್ಟು ಬೇಕಿದ್ರೆ ಇಂಗ್ಲೀಷಿಂದ ಹಿಂದಿ ಮಾಡ್ಕೋಬೋದು, ಕನ್ನಡದಿಂದ ಇಂಗ್ಲೀಷ್ ಮಾಡ್ಕೋಬೋದು, ಹಿಂದಿ ಮಾಡ್ಕೋಬೋದು, ತಮಿಳ್ ಬೇಕಿದ್ರೆ ಮಾಡ್ಕೋಬೋದು. ಆ ರೀತಿ ಟ್ರಾನ್ಸ್ಲೇಟರ್ ಅಂತಿದೆ, ಅದನ್ನು ಉಪಯೋಗಿಸ್ಬಿಟ್ಟು ನಾವು ಮಾಡ್ತಾ ಹೋಗ್ತೀವಿ. ವಾಟ್ಸಪ್ಪಲ್ಲೇ ಬರೀಬೋದು, ಫೇಸ್ಬುಕ್ಕಲ್ಲಿ ಬರೀಬೋದು, ಎಲ್ಲಿ ಬೇಕಿದ್ರೆ ಬರೀಬೋದು. ಅಂತಹ ಒಂದು ಆ್ಯಪನ್ನು ಪರಿಚಯ ಮಾಡ್ತಾ ಇದ್ದೀವಿ. ಓಕೆ, ಬನ್ನಿ ಶುರು ಮಾಡೋಣ. ಇಲ್ಲಿ ಗೂಗಲ್ ಬೋರ್ಡ್ ಅಂತ ಒಂದು ಆ್ಯಪ್ ಅದು ನೋಡಿ, ಗೂಗಲ್ ಬೋರ್ಡ್ ಅಂತ, ಜಿ ಬೋರ್ಡ್ ಅಂತಿದೆ. ಪ್ಲೇಸ್ಟೋರ್ನಲ್ಲಿ ನಿಮಗೆ ಸಿಗ್ತದೆ. ನೀವು ಸಾಧಾರಣ ಫೋನ್ ತಗೊಂಡಾಗ ನಿಮ್ಮ ಫೋನಲ್ಲಿ ಇರಲ್ಲ ಅದು, ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಗೂಗಲ್ ಬೋರ್ಡ್ ಅಂತ. ಓಕೆ, ನೀವು ಪ್ಲೇಸ್ಟೋರ್ನಲ್ಲಿ ಜಸ್ಟ್ ಟೈಪ್ ಹೊಡೆದ್ರು ನಿಮಗೆ ಕಾಣ್ತದೆ ನೋಡಿ, ಈ ರೀತಿ ಇದೆ ಗೂಗಲ್ ಬೋರ್ಡ್ ಅಂತ ನೋಡಿ, ಇಲ್ಲೇ ಕಾಣ್ತಿದೆಯಲ್ಲ, ಗೂಗಲ್ ಬೋರ್ಡ್ ಅಂತ ಟೈಪ್ ಹೊಡಿರಿ, ಸಾಕು ಕಾಣ್ತದೆ, ಇದೆ ಗೂಗಲ್ ಬೋರ್ಡ್ ಅಂತ. ರೈಟ್, ಈ ಗೂಗಲ್ ಬೋರ್ಡಿನ ಉಪಯೋಗಗಳೇನೇನಿದೆ, ಗೂಗಲ್ ಬೋರ್ಡ್ ಜಸ್ಟ್ 28 MB ಇದೆ ಅಷ್ಟೇ, ತುಂಬ ಉಪಯೋಗಕಾರಿಯಾದಂಥ ಒಂದು ಆ್ಯಪ್ ಇದು. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡುವಾಗ ಅದರಲ್ಲಿ ತುಂಬ ಫೀಚರ್ಸನ್ನು ಕೊಟ್ಟಿದ್ದಾರೆ. ಒಂದು ಲ್ಯಾಂಗ್ವೇಜಸ್, ಓಕೆ ಲ್ಯಾಂಗ್ವೇಜಸ್, ನೀವು ಯಾವುದೇ ಲ್ಯಾಂಗ್ವೇಜಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಕೀವರ್ಡ್ಸ್ ಅಂತಿದೆ, ಹಿಂದಿ ಬೇಕಿರೋ ಹಿಂದಿ, ಮಲಯಾಳ ಬೇಕಿರೋ ಮಲಯಾಳ, ಕನ್ನಡ ಬೇಕಿರೋ ಕನ್ನಡ, ತುಳು ಬೇಕಿರೋ ತುಳು, ಇಂಗ್ಲೀಷ್ ಬೇಕಿರೋ ಇಂಗ್ಲೀಷ್, ಈ ರೀತಿ ಯಾವುದೇ ಭಾಷೆಯನ್ನು ನೀವು ಆಯ್ಕೆ ಮಾಡ್ಕೋಬೋದು, ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಆಮೇಲೆ ಅದನ್ನೇನು ಮಾಡ್ಬೋದು, ವಾಯ್ಸ್ ಟೈಪಿಂಗ್ ಮಾಡ್ಬೋದು, ಆ ಭಾಷೆಗಳನ್ನೆಲ್ಲ ವಾಯ್ಸ್ ಟೈಪ್ ಮಾಡ್ಬೋದು. ನಿಮಗೆ ಭಾಷೆ ಗೊತ್ತಿರಬೇಕು ಅಂತಿಲ್ಲ, ಜಸ್ಟ್ ಭಾಷೆಯನ್ನು ಮಾತಾಡೋಕ್ಕೆ ಗೊತ್ತಿದ್ರೆ ಸಾಕು, ಅದನ್ನು ನೀವು ಟೈಪ್ ಮಾಡ್ಬೋದು. ಓಕೆ, ವಾಯ್ಸ್ ಟೈಪಿಂಗ್ ಮಾಡ್ಬೋದು. ಮತ್ತು ಡಿಕ್ಷ್ನರಿಯಲ್ಲಿ ನಿಮಗೆ ಕೆಲವು ಪದಗಳು ಸಿಗಲ್ಲ ಅಂತ ಹೇಳಿದ್ರೆ ಆ್ಯಡ್ ಮಾಡಿ ಇಟ್ಕೋಬೋದು, ನಿಮಗೆ ಎಲ್ಲ ಕಡೆಗೂ ಕಾಣಿಸ್ತದೆ. ಓಕೆ, ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಈಗ ವಾಟ್ಸಪ್ಪಲ್ಲಿ ಹೋಗಿದ್ದೀನಿ, ವಾಟ್ಸಪ್ಪಲ್ಲಿ ಯಾವುದೊಂದು ಗ್ರೂಪ್ ಸೆಲೆಕ್ಟ್ ಮಾಡಿದೆ. ಈ ಗ್ರೂಪ್ನಲ್ಲಿ ಬರುವಂಥ ನನಗೀಗ ಇದನ್ನು ಟೈಪ್ ಹೊಡಿಬೇಕು ನೋಡಿ. ಈಗ ಟೈಪ್ ಹೊಡಿಯೋ ಜಾಗ ಆರಂಭ ಮಾಡ್ಕೊಳ್ಳಿ, ಆವಾಗ ಇಲ್ಲಿ ಗೂಗಲ್ ಬೋರ್ಡ್ ಗೂಗಲ್ ಬೋರ್ಡ್ ಬಂದ್ಬಿಡುತ್ತೆ. ಇದನ್ನೇ ಗೂಗಲ್ ಬೋರ್ಡ್ ಅಂತ ಕರೆಯೋದು, ಜಿ ಬೋರ್ಡ್ ಅಥವಾ ಗೂಗಲ್ ಬೋರ್ಡ್ ಅಂತ ಕರೆಯೋದು. ಓಕೆ, ಸೊ ಇದರಲ್ಲಿ ಭಾಷೆಯನ್ನು ಚೇಂಜ್ ಮಾಡುವ ಜಾಗ ಅಂತ ಹೇಳಿದ್ರೆ ಇದು, ಇಲ್ಲಿ ಒಂದು ಸ್ಪೇಸ್ ಬಟನ್ ಇದೆಯಲ್ವಾ, ಇದನ್ನು ಸ್ವಲ್ಪ ಒತ್ತಿ ಇಟ್ಕೊಳ್ಳಿ, ಹಿಂಗೆ ಒತ್ತಿ ಇಟ್ಕೊಳ್ಳಿ. ಒತ್ತಿ ಇಟ್ಕೊಂಡಾಗ ನಿಮಗೆ ಯಾವ ಭಾಷೆಯನ್ನು ಬೇಕಾದರೂ ಬದಲಾಯಿಸಿಕೊಳ್ಬೋದು. ನೀವೆಷ್ಟು ಭಾಷೆ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಷ್ಟು ಭಾಷೆಯಲ್ಲಿ ತೋರಿಸ್ತಾ ಹೋಗ್ತದೆ. ಇಲ್ಲಿ ಒಂದು ಚುಕ್ಕೆ ಕಾಣ್ತಿದೆಯಲ್ಲ, ಅದು ಸೆಲೆಕ್ಟೆಡ್ ಅಂದರೆ, ಈಗ ಕನ್ನಡ ಸೆಲೆಕ್ಟೆಡ್ ಆಗಿದೆ, ಮಲಯಾಳ ಬೇಕಂದರೆ ಮಲಯಾಳ ಮಾಡಿ, ಹಿಂದಿ ಬೇಕು ಅಂದರೆ ಹಿಂದಿ ಮಾಡಿ, ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಾಕು. ಈಗ ಸದ್ಯಕ್ಕೆ ಕನ್ನಡನೇ ಇರಲಿ. ಕನ್ನಡದಲ್ಲಿ ನಾನೀಗ ಟೈಪ್ ಹೊಡಿಯೋಕ್ಕೆ ನನಗೆ ಗೊತ್ತಿಲ್ಲ, ಟೈಮ್ ಇಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಮೈಕ್ ಆನ್ ಮಾಡ್ತೀನಿ. ಓಕೆ, ಇಲ್ಲಿ ಪಕ್ಕದಲ್ಲಿ ಒಂದು ಮೈಕ್ ಇದೆ, ಮೈಕನ್ನು ಆನ್ ಮಾಡ್ತೀನಿ. ರೈಟ್, ಮೈಕ್ ಆನ್ ಮಾಡಬೇಕು. ಮೈಕ್ ಆನ್ ಮಾಡಿಬಿಟ್ಟು ನೀವು ಮಾತಾಡ್ತಾ ಹೋಗಿ, ಎಲ್ಲವೂ ಟೈಪ್ ಹೊಡಿತಾ ಹೋಗ್ತದೆ, ಯಾವುದೇ ಬದಲಾವಣೆ ಏನೂ ಇಲ್ಲ. ಸುಮ್ಮನೆ ಹಿಂಗೆ ಮಾತಾಡ್ತಾ ಹೋದ್ರೆ ಸಾಕು, ಎಲ್ಲವೂ ಟೈಪ್ ಹೊಡಿತಾ ಹೋಗ್ತದೆ. ಆದರೆ ಸ್ವಲ್ಪ ನಿಧಾನ ಮಾತಾಡಬೇಕು, ತುಂಬ ಜೋರಾಗಿ ಮಾತಾಡಿದ್ರೆ ಬರಲ್ಲ. ಓಕೆ, ನೋಡಿ ನೋಡಿ, ಈಗ ಮಾತಾಡಿ, ನೀವು ಮಾತಾಡಿದ್ದು ಎಲ್ಲವೂ ಬರುತ್ತದೆ, ನೀವು ಆಲಿಸಿದರೆ ಕಲಿಸಿದರೆ ಆಯ್ತು, ಆಲಿಸಿದರೆ ಸಾಕು. ಓಕೆ, ಗೊತ್ತಾಯ್ತಾ? ಹಾಗಾದರೆ ಮೈಕನ್ನು ಆನ್ ಮಾಡೋದ್ರಿಂದ ನಿಮಗೆ ಕನ್ನಡ ಟೈಪ್ ಹೊಡಿಬೋದು. ರೈಟ್, ಮತ್ತು ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಆರೋ ಮಾರ್ಕ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೊಂದು ಆರೋ ಮಾರ್ಕ್ ಇದೆ, ಇಲ್ಲೊಂದು ಆರೋ ಮಾರ್ಕ್ ಇತ್ತು, ಅದೀಗ ಕಾಣ್ತಾ ಇಲ್ಲ. ಈ ಆರೋ ಮಾರ್ಕ್ ಹಾಕಿದರೆ ಬಟನ್ಗಳು ಬರ್ತಾ ಹೋಗ್ತದೆ. ಇಲ್ಲಿ ನೋಡಿ, ಒಂದು ಟ್ರಾನ್ಸ್ಲೇಟರ್ ಅಂತಿದೆ. ಓಕೆ, ಇದು ಟ್ರಾನ್ಸ್ಲೇಟರ್ ಅಂತ. ಟ್ರಾನ್ಸ್ಲೇಟರ್ನ ಆರಂಭ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ನೀವು ಯಾವುದಾದ್ರೂ ಭಾಷೆಯನ್ನು ಟೈಪ್ ಹೊಡೀರಿ, ನಿಮಗೆ ಗೊತ್ತಿರೋ ಭಾಷೆ. ಈಗ ಸದ್ಯಕ್ಕೆ ನಿಮಗೆ ಕನ್ನಡ ಗೊತ್ತು, ಕನ್ನಡ ಟೈಪ್ ಹೊಡಿತೀರಿ. ಆದರೆ ಕನ್ನಡದಲ್ಲಿ ಅದು ಬರಲ್ಲ, ಇಂಗ್ಲೀಷಲ್ಲಿ ಬರುತ್ತೆ. ಯಾಕೇಳಿ, ಇಲ್ಲಿ ನೋಡಿ, ಇಲ್ಲಿ ಭಾಷೆ ಚೇಂಜ್ ಮಾಡ್ಕೋಬೋದು. ನೀವು ಮಾತನಾಡುವ ಭಾಷೆ ಇದು, ಅಥವಾ ಟೈಪ್ ಹೊಡೆಯುವ ಭಾಷೆ ಇದು, ಟೈಪ್ ಆಗುವ ಭಾಷೆ ಅಲ್ಲಿ ಇಂಗ್ಲೀಷ್ ಬರುತ್ತೆ, ಅದನ್ನೇ ಟ್ರಾನ್ಸ್ಲೇಟರ್ ಅಂತ ಕರೀತಾರೆ. ಓಕೆ, ಸೊ ಈಗ ಜಸ್ಟ್ ಮೈಕ್ ಆನ್ ಮಾಡಿದೆ, ಯಾಕಂದರೆ ನನಗೆ ಟೈಮ್ ಇಲ್ಲಲ್ಲ. ನೋಡಿ, ನಾವೆಲ್ಲ ಹೇಳುವ ವಿಚಾರವೇನೆಂದರೆ, ನಿಮಗೆ ತಿಳಿದಿರಲೇಬೇಕು ಅವೆಲ್ಲವೂ, ನಾನು ಅವೆಲ್ಲವನ್ನು ನಾನು ನಿಮ್ಮ ಹತ್ತಿರ ಅವೆಲ್ಲವನ್ನು ನಾನು ಅವೆಲ್ಲ
ನೋಡಿ, ಈ ನಾನಿಷ್ಟು ಈಗ ಕನ್ನಡದಲ್ಲಿ ಮಾತಾಡಿದ್ದು, ಇದು ಕನ್ನಡ ಮಾತಾಡಿದಲ್ವಾ, ನನಗೆ ಟೈಮ್ ಇಲ್ಲ. ನೋಡಿ, ನಾವೆಲ್ಲ ಹೇಳುವ ವಿಚಾರವೇನೆಂದರೆ ನಿಮಗೆ ತಿಳಿದಿರಲೇಬೇಕು ಅವೆಲ್ಲವೂ. ಇದು ಕನ್ನಡದಲ್ಲಿ ಟೈಪ್ ಆಯಿತು, ಆದರೆ ಅಲ್ಲಿ ಮೇಲ್ಗಡೆ ಬಂದಿದ್ದು ಯಾವ ಭಾಷೆ ನೋಡಿ, ಇಲ್ಲಿ ನೋಡಿ, ಇದು ಬಂದಿದ್ದು ಯಾವ ಭಾಷೆ ನೋಡಿ, ಇಂಗ್ಲೀಷ್. ಸರಿನಾ, ಇಂಗ್ಲೀಷಲ್ಲಿ ಬಂತು ಅದು, ಅಂದರೆ ಟ್ರಾನ್ಸ್ಲೇಟ್ ಆಯಿತು, ಟ್ರಾನ್ಸ್ಲೇಟ್ ಆಗಿ ಬೇರೆ ಭಾಷೆಯಲ್ಲಿ ಬಂತು ಅದು. ಹಾಗಾದ್ರೆ ಏನು ಕಷ್ಟ ಇದೆ? ಯಾವ್ದಾದ್ರು ಒಂದು ಭಾಷೆ ಗೊತ್ತಿದ್ರೆ ಸಾಕು, ಬೇಕು ಎಷ್ಟು ಭಾಷೆ ಬೇಕಾದರೂ ಅದು ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ ಗೂಗಲ್ನವರು. ಮಾತಾಡಿದ್ರೆ ಸಾಕು, ನಾನೀಗ ಒಂದು ಅಕ್ಷರನೂ ಕೂಡ ಟೈಪ್ ಹೊಡಿಲಿಲ್ಲ, ಬಟ್ ಇಷ್ಟೆಲ್ಲ ಬಂತು. ಆದರೆ ಟೆಕ್ನಾಲಜಿ ಗೊತ್ತಿರಬೇಕು, ರೈಟ್? ಟೆಕ್ನಾಲಜಿ ಗೊತ್ತಿರಬೇಕು. ಓಕೆ, ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದ.